ಗಟ್ಟಿಮೇಳ ದಾರಾಭಿಯಲ್ಲಿ ಸಂಚಿಕೆ ನೋಡಿದ್ರೆ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಸೀಮಂತ ಕಾರ್ಯಕ್ರಮ ಜರುಗಿದೆ. ಆರತಿಯ ಸೀಮಂತ ಕಾರ್ಯಕ್ರಮವನ್ನು ವಿಕ್ಕಿ ತುಂಬಾನೇ ಅದ್ದೂರಿಯಾಗಿ ಮನೆಯ ಸಂಪ್ರದಾಯವಾಗಿ ಮಾಡಿದ್ದಾರೆ. ಸಂಚಿಕೆ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದ್ದು ಎಲ್ಲರೂ ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ. ಆರತಿ ಪಾತ್ರ ಇತ್ತೀಚೆಗಷ್ಟೇ ಬದಲಾಯಿತು. ಆರತಿ ಪಾತ್ರವನ್ನ ಹೊಸ ನಟಿ ನಿಭಾಯಿಸ್ತಾ ಇರೋದು. ಅಸಲಿಗೆ ಇವರ ನಿಜವಾದ ಹೆಸರು ಕೂಡ ಆರತಿ ಅಂತಾನೆ. ಇವರು ಇದಕ್ಕೂ ಮುನ್ನ ಬೇರೆ ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಿದ್ರು. ಈಗ ಉತ್ತಮವಾದಂತಹ ಪಾತ್ರ ಇವರಿಗೆ ಸಿಕ್ಕಿದೆ. ಗಟ್ಟಿಮೇಳದಲ್ಲಿ ಆರತಿ ಪಾತ್ರ ಒಂದು ಸ್ಟ್ರಾಂಗ್ ಆಗಿರುವಂತಹ ಪ್ರಮುಖ ಪಾತ್ರ ಆಗಿದೆ. ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಇವರು ನ್ಯಾಯ ಒದಗಿಸಿದ್ದಾರೆ. ಅಭಿಮಾನಿಗಳು ಇವರ ನಟನೆಯನ್ನ ಮೆಚ್ಚಿಕೊಂಡಿದ್ದಾರೆ. ಧಾರಾವಾಹಿಯಲ್ಲಿ ಸಾಂಪ್ರದಾಯಿಕವಾಗಿ ಸೀಮಂತ ಶಾಸ್ತ್ರ ಜರುಗಿದೆ. ಕುಟುಂಬದವರೆಲ್ಲ ಭಾಗಿಯಾಗಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಬ್ಬ ಕಲಾವಿದರು ಕೂಡ ತುಂಬಾ ಹೆಸರುವಾಸಿಯಾದಂಥವರು. ಶೂಟಿಂಗ್ ಸೆಟ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿದ್ದಾರೆ. ಅದಕ್ಕೆ ಇಷ್ಟು ತುಂಬಾ ಸೊಗಸಾಗಿ ಧಾರಾವಾಹಿಯ ಸಂಚಿಕೆ ಪ್ರಸಾರವಾಗಿದೆ, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿದ್ದಾರೆ. ಇನ್ನು ಸೀಮಂತ ಶಾಸ್ತ್ರದ ಸಂಭ್ರಮವು ಕೂಡ ತುಂಬಾ ಚೆನ್ನಾಗಿ ಜರುಗಿತ್ತು. ಈ ಸಂಚಿಕೆ ಕೂಡ TRP ಅಲ್ಲಿ ಮುಂಚೂಣಿಯಲ್ಲಿದೆ. ಈ ಸಂಚಿಕೆಯನ್ನು ಅಭಿಮಾನಿಗಳು ಎಂಜಾಯ್ ಮಾಡಿಕೊಂಡು ನೋಡಿದ್ದಾರೆ. ಇನ್ನು ಗಟ್ಟಿಮೇಳದಲ್ಲಿ ಮುಂದೆ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಪ್ರಸಾರವಾಗೋಕೆ ಬಾಕಿ ಇದೆ. ಆಗಲಿಂದಲೂ ಕೂಡ ಗಟ್ಟಿಮೇಳ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಜನರ ನೆಚ್ಚಿನ ಧಾರಾವಾಹಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಕೂಡ ಗಟ್ಟಿಮೇಳ ನೋಡ್ತಾ ಇದ್ದೀರಾ. ಆರತಿ ಮತ್ತು ವಿಕ್ಕಿ ಜೋಡಿ ಅಂತೂ ಸಿಕ್ಕಾಪಟ್ಟೆ ಫೇಮಸ್, 1 ಆಫ್ ದ ಕ್ಯೂಟ್ ಪೇರ್ ಅಂತ ಹೇಳ್ಬೋದು. ಈ ಜೋಡಿಗೆ ಅವಾರ್ಡ್ಗಳು ಕೂಡ ಸಿಕ್ಕಿದೆ. ಆರತಿ ಪಾತ್ರ ಬದಲಾಗಿದ್ದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದರೂ ಸಹ ಹೊಸ ನಟಿಯನ್ನು ಅಭಿಮಾನಿಗಳು ಈಗ ಸ್ವೀಕರಿಸಿದ್ದಾರೆ. ನಟನೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆರತಿ. ನೀವು ಕೂಡ ಗಟ್ಟಿಮೇಳ ನೋಡ್ತಾ ಇದ್ದೀರಾ. ಸಂಚಿಕೆ ಇಷ್ಟವಾಯ್ತಾ? ಹೇಗಿತ್ತು ಸಂಚಿಕೆ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.